ಬಾರಿಗೆ ವುಮೆನ್ಸ್ ರೈಟ್ಸ್ ಫಾರ್ ಆಫ್ ಗಂಗಾವತಿ ಅಂತ ಒಂದು ಕ್ಲಬ್ ನ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಮಹಿಳೆಯರೇ ನಾವು ಎಲ್ಲರೂ ಒಟ್ಟುಗೂಡಿ ಈ ಒಂದು ರೋಟರಿ ಕ್ಲಬ್ ನ ಸ್ಥಾಪನೆ ಮಾಡ್ತಾ ಇದ್ವಿ. ಈ ಸ್ಥಾಪನೆ ದಿನಾಂಕ ಬಂದು ನಾವು ರೋಟರಿ ಕ್ಲಬ್ ಓಪನಿಂಗ್ 25/2024 ಸಾಯಂಕಾಲ 4 ಗಂಟೆಗೆ ನಾವು ನೆರವೇರಿಸ್ತಾ ಇದ್ವಿ. ಮತ್ತೆ ಚೀಫ್ ಗೆಸ್ಟ್ ಆಗಿ ಲೈನ್ಸ್ ಕ್ಲಬ್ಬಲ್ಲಿ ನಾವು ಉದ್ಘಾಟನೆ ಮಾಡ್ತಾ ಇದ್ವಿ. ಮತ್ತೆ ಇದಕ್ಕೆ ಉದ್ಘಾಟಕರಾಗಿ ಜನಾರ್ದನ್ ರಜಿ ಸರ್ ಬರ್ತಿದ್ದಾರೆ. ಇನ್ನೊಬ್ಬರು ಚೀಫ್ ಗೆಸ್ಟ್ ಆಗಿ ರವೀಂದ್ರನಾಥ್ ಗುಮಾಸ್ತ್ MD ಅನ್ನೋರು ಆಗಮಿಸ್ತಾ ಇದ್ದಾರೆ. ತಾವು ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಬಂದು ನಮಗೆ ಸಹಕಾರ ನೀಡಬೇಕು, ಮತ್ತೆ ನಮ್ಮ ಒಂದು ಕ್ಲಬ್ಗೆ ತಮ್ಮ ಒಂದು ಪತ್ರಿಕಾದಿಂದ ಸಹಕಾರ ಕೊಡ್ಬೇಕಂತಂದು ಈ ಮೂಲಕ ತಿಳ್ಕೊಳ್ತಾ ಇದ್ದೀವಿ. ಧನ್ಯವಾದ. ರವೀಂದ್ರನಾಥ್ ಗುಮಾಸ್ತ್ ವುಮೆನ್ಸ್ ರೋಟರಿ ಕ್ಲಬ್ಗೆ ಸ್ಪಾನ್ಸರ್ ನಮಗೆ ಮಾಡಿದಂಥ ಈಶ್ವರ್ ಸರ್, ಈಶ್ವರ್ ಸರು ಮತ್ತು ಮೇಡಮ್ ಅವರು ಇದ್ದಾರೆ ವೀಣಾ ಕೊತ್ತಂಬೇರಿ ಅಂತ, ಅವರು ನಮ್ಮ ಗಂಗಾವತಿ ವುಮೆನ್ಸ್ ರೈಸ್ ಫಾಲ್ ಕ್ಲಬ್ಗೆ ಸ್ಪಾನ್ಸರ್ ಮಾಡಿರೋದು ಅವರು. ಸೊ ಹಂಗಾಗಿ ನೀವೆಲ್ಲರೂ ನಮಗೆ ಸಹಕರಿಸಬೇಕು. ನಮ್ಮ ಕ್ಲಬ್ ಉದ್ಘಾಟನೆ ಸಮಾರಂಭ ಇರುತ್ತೆ ಸರ್, ಆಮೇಲೆ ನಾವೆಲ್ಲ ಪ್ರೋಗ್ರಾಮ್ಸ್ ಸೋಷಿಯಲ್ ಸರ್ವಿಸ್ಗಳು ಈ ತರ. ಸೋಷಿಯಲ್ ಸರ್ವಿಸ್ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಸ್ಟೂಡೆಂಟ್ ಎಜುಕೇಶನ್ ಈಸ್ ಇಂಪಾರ್ಟೆಂಟ್. ನಮ್ಮ ಸಂಸ್ಥೆ ಕಡೆಯಿಂದ ನಾವು ಯಾರು ಎಜುಕೇಶನ್ ಹೆಲ್ಪ್ ಮಾಡಿಸೋದು, ಆಮೇಲೆ ಸೋಷಿಯಲ್ ಸರ್ವಿಸ್ ಅಲ್ಲಿ ಬಂದು ಮೆಡಿಕಲ್ ಕ್ಯಾಂಪ್ಸ್ ಹೈ ಕ್ಯಾಂಪ್ ಮೆಡಿಕಲ್ ಕ್ಯಾಂಪ್ ಅಲ್ಲಿ, ಬಟ್ ಪ್ರಕೃತಿಯನ್ನು ಬೆಳೆಸೋದು ಸಸ್ಯಗಳನ್ನು ಈ ತರ ನಮ್ಮ ಹೆಲ್ತ್ ಚೆಕಪ್ ಕ್ಯಾಂಪ್ಗಳು ಬ್ಲಡ್ ಬ್ಯಾಂಕ್ ಈ ತರ ಮುಂದೆ ಮುಂದೆ ನಮಗೆ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡಿದ್ದೀವಿ ಸರ್. ಬಟ್ ಈಗ ಸದ್ಯಕ್ಕೆ ನಾವು ಇನಾಗ್ರೇಷನ್ ಆದ ತಕ್ಷಣ ಕೆಲವೊಂದು ಸಾಮಾಜಿಕ ಕಳಕಳಿರುವಂತಹ ಕೆಲಸಗಳನ್ನು ಮಾಡಲು ನಾವು ಮುಂದಾಗ್ತಾ ಇದ್ದೇವೆ. ಪದಗ್ರಹಣ ಆಯ್ತು ಶ್ರೀಮತಿ ಗೀತಾ ಚೌಧರಿಯವರೇ, ಸೆಕ್ರೆಟರಿಯವರಾದಂತಹ ಶ್ರೀಮತಿ ಭಾರತಿ ಅಗ್ರವರವರೇ, ನನ್ನ ಸಹೋದರಿಯರೇ ರೋಟರಿ ಕ್ಲಬ್ನ ಸಹೋದರಿಯರೇ, ಮತ್ತು ನನ್ನ ಪತ್ರಿಕರ್ತಾ ಸಹೋದರರೇ ಮತ್ತು ಮೀಡಿಯಾ ವೃಂದದವರೇ, ಈ ದಿವಸ ಪತ್ರ ಪ್ರೆಸ್ ರಿಪೋರ್ಟ್ ಯಾಕೆ ಕರೆದಿದ್ವಿ ಅಂದರೆ, ರೋಟರಿ ಕ್ಲಬ್ ನಾನು ರೋಟರಿಯನ್ ಈಶ್ವರ್ ಫ್ರಮ್ ಹೊಸಪೇಟ್ ರೋಟರಿ ಕ್ಲಬ್ಬಿಂದ ಇದ್ದೀನಿ. ನಾನು ಜಾರಿಗಿದ್ದು 1975 ರೋಟ್ರ್ಯಾಕ್ಟ್ ಅಂತ ಯೂತ್ ವಿಂಗ್ ಇತ್ತು, 85 ರೋಟರಿ ಜಾಯ್ನ್ ಆದೆ. ಟೋಟಲ್ 47 ನಾನು ರೋಟರಿ ಸರ್ವಿಸ್ನಲ್ಲಿ ಇದ್ದೀನಿ. ಹಾಗಾಗಿ ಸುಮಾರು 15 ಕನ್ವೆನ್ಷನ್ ಅಟೆಂಡ್ ಮಾಡಿದ್ದೀನಿ, ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸು. ಹಾಗಾಗಿ ಇಲ್ಲಿ ಏನಾಯಿತು, ಒಂದು ಸತೆ ಗೀತಾ ಚೌಧರಿಯವರು ನಮ್ಮ ಶೋರೂಮ್ಗೆ ಬಂದಿದ್ದರು ಸ್ವಾಮೀಜಿ ಕರ್ಕೊಂಡು, ಮಧುಮೇಹಂದ ಸ್ವಾಮೀಜಿ ಅಂತ. ಅವರಿಗೆ ನಾನು JCT ಮೆಂಬರ್ ಮಾಡಿ ಅಮೆರಿಕಕ್ಕೆ ಕಳಿಸಿದ್ದೆ, ಅವ್ರು ಕರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿದರು. ಆಗ ನಾನು ಇವ್ರಿಗೆ ಹೇಳಿದೆ, ನೋಡಮ್ಮ ಒಂದು ಮಹಿಳೆದು ರೋಟರಿ ನಮ್ಮ ರೋಟರಿ ಕ್ಲಬ್ ಡಿಜೆಯಲ್ಲಿ ಮಹಿಳೆಯರ ಒಂದು ರೋಟರಿ ಕ್ಲಬ್ ಮಾಡೋಣ ಅಂತ ಹೇಳಿ, ಹಾಗೆ ಸರ್ ಬನ್ನಿ ಮಾಡ್ತೀವಿ ಅಂತ ಪಾಪ ಅವರೆಲ್ಲರಿಗೆ ಕರೆದು ಈ ಫ್ರೆಂಡ್ಸ್ ಎಲ್ಲ ಕರೆದು ಕಾಲ್ ಮಾಡಿದ್ವಿ ರೋಟರಿ ಕ್ಲಬ್. ಈಗ ಅದು ಇಲ್ಲಿ ನ್ಯಾಷ್ಗೆ ಹೋಗಿ ರೋಟರಿ ನಮ್ಮ ಹೆಡ್ ಆಫೀಸ್ ಬಂದ್ಬಿಟ್ಟು ಇಲ್ಲಿ ನ್ಯಾಷ್ನಲ್ ಇದೆ ಚಿಕಾಗೋ ಹತ್ರ, ಅಲ್ಲಿ ಹೋಗಿ ಎಲ್ಲ ಮಾಡಿ ಎಲ್ಲ ಅಪ್ರೂವಾಗಿ ಫ್ಲಾಗ್ ಬಂತು. ಈಗ 26 ನಾವು ಇಲ್ಲಿ ಇಟ್ಕೊಂಡಿದ್ವಿ ಇನಾಗ್ರೇಷನ್ 25. ಹಾಗೆ ರೋಟರಿ ಅಂದರೆ ನಮ್ಮದು ಮೇನ್ ಬಂದ್ಬಿಟ್ಟು ಕಮ್ಯುನಿಟಿ ಸರ್ವಿಸ್, ವೊಕೇಷನ್ ಸರ್ವಿಸ್, ಇಂಟರ್ನ್ಯಾಷನಲ್ ಸರ್ವಿಸ್, ಕ್ಲಬ್ ಸರ್ವಿಸ್ ಅಂತ 4 ಇರ್ತದೆ. ಕಮ್ಯುನಿಟಿ ಸರ್ವಿಸಲ್ಲಿ ಬಡಭಾಗದವರಿಗೆ ಎಲ್ಲರಿಗೂ ಆ ಸೊಸೈಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಏನೇ ರೋಗ ಇರಲಿ ಹೆಲ್ತ್ ಕೇರ್ ಚೆಕಪ್ ಮಾಡ್ತೀವಿ, ಐ ಟೆಸ್ಟ್ ಮಾಡ್ತೀವಿ, ಡೆಂಟಲ್ ಕ್ಯಾಂಪ್ಸ್ ಮಾಡ್ತೀವಿ, ಮತ್ತು ಅವ್ರಿಗೆ ಬೇರೆ ಕೆಲವರಿಗೆ ಹೃದಯ ಇರ್ಬೋದು, ಕಿಡ್ನೀಸ್ ಇರ್ಬೋದು, ಅಥವಾ ಲಿವರ್ ಪ್ರಾಬ್ಲಮ್ ಇಲ್ಲ ಅಂತರಿಗೆ 1 ರೂಪಾಯಿ ಖರ್ಚು ಇಲ್ದಂಗೆ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಫ್ರೀ ಆಪರೇಷನ್ ಮಾಡಿಸ್ತೀವಿ ನಾವು ಅವ್ರಿಗೆಲ್ಲ. ಆ ಥರ ಇಲ್ಲಿ ಸುತ್ತ ಡೆವಲಪ್ ಮಾಡೋಣಂತಂದು ಬಂದಿದ್ವಿ. ಆಮೇಲೆ ಬಡ ಮಕ್ಕಳಿಗೆ ಯಾರ್ಯಾರು ಎಜುಕೇಷನ್ಗೆ ದುಡ್ಡಿನ ಕೊರತೆ ಇತ್ತು, ಚೆನ್ನಾಗಿ 70-90% ತೆಗೆದಿರ್ತಾರೆ, ಅವ್ರಿಗೆ ಫೀಸ್ ಕಟ್ಟೋಕ್ಕಾಗಲ್ಲ, ಅದಕ್ಕೆ ಅವ್ರ ತಂದೆ ತಾಯಿ ಬಿಡಿಸ್ಬಿಡ್ತಾರೆ, ಬಿಡಿಸ್ಬಿಟ್ಟು ಕೆಲಸ ಕಟ್ಟಿಬಿಡ್ತಾರೆ. ಅಂಥವ್ರಿಗೊಂದು ನಾವೇ ಸ್ಪಾನ್ಸರ್ ಮಾಡಿ ಅವ್ರನ್ನ ಮೇಲೆ ಎತ್ತಬೇಕು, ಡಾಕ್ಟರ್ ಅಥವಾ ಇಂಜಿನಿಯರ್ ಮಾಡಬೇಕು ಅಂತ ಆ ಒಂದು ಉದ್ದೇಶದಿಂದ ಮಾಡ್ತಾಯಿದ್ವಿ. ವೊಕೇಷನ್ ಸರ್ವಿಸ್ನಲ್ಲಿ ಲೇಡೀಸ್ಗೆಲ್ಲ ಟೈಲರಿಂಗ್ ಎಲ್ಲ ಕಲಿಸ್ಕೊಡ್ತೀವಿ, ಕೇವಲ 150 ಫೀಸ್ ಇರ್ತದೆ ಅಷ್ಟೇ ಒಂದು ತಿಂಗಳಿಗೆ. ಅವ್ರಿಗೆ ಎಲ್ಲ ಥರದ ಲೇಟೆಸ್ಟಾಗಿ ಯಾವ ಥರ ಹೊಡಿಬೇಕು, ಯಾವ್ದನ್ನು ಮಾಡಬೇಕು, ಎಂಬ್ರಾಯ್ಡ್ರಿದು ಎಲ್ಲ ಹೇಳ್ಕೊಡ್ತಾರೆ ಅದು. ಆಮೇಲೆ ಕಂಪ್ಯೂಟರ್ ಕ್ಲಾಸ್ ಮಾಡ್ತೀವಿ, ಕೇವಲ 100-300 ಚಾರ್ಜ್ ಮಾಡ್ತೀವಿ ಕಂಪ್ಯೂಟರ್ ಕ್ಲಾಸ್, ಆ ಥರ ಎಲ್ಲ ಮಾಡ್ತಾಯಿರ್ತೀವಿ. ನಮಗೆ ಇಂಟರ್ನ್ಯಾಷನಲ್ ಸರ್ವಿಸಲ್ಲಿ ಯಾರಿಗಾದರೂ ಫಾರಿನ್ಗೆ ಹೋಗಿ ಮಾಡಬೇಕಂದ್ರೆ ಅವ್ರಿಗೆ ಓದಿಗೆ ಸುತ್ತ ಇದು ಮಾಡ್ತೀವಿ. ನಮ್ಮದೊಂದು
ಆರ್ ಓ ಇ ಅಂತ ಇದೆ, ರೋಟರಿ ಯೂತ್ ಎಕ್ಸ್ಚೇಂಜ್ ಅಂತ. ಅದರಲ್ಲಿ ಯೂತ್ಗೆ ಒಂದು ವರ್ಷ ಎರಡು ವರ್ಷ ಅಬ್ರಾಡಿಗೆ ಕಳಿಸ್ತೀವಿ, ಫಾರಿನ್ ಎಜುಕೇಷನ್ ಮಾಡಿ ಅಲ್ಲಿ ನಮ್ಮ ರೋಟರಿ ಮನೆಯಲ್ಲಿ ಅವ್ರು ಇರ್ತಾರೆ, ಹಾಸ್ಪಿಟಾಲಿಟಿ ಕೊಡ್ತಾರೆ, ಊಟ ತಿಂಡಿ ಎಲ್ಲ ಅವ್ರು ಕೊಟ್ಟು ಇಟ್ಕೊಂಡು ಕೋರ್ಸ್ ಮುಂದಿನ ಬರ್ಬೋದು. ಅಲ್ಲಿಯವ್ರ ನಾವು ಸಹ ಕೋರ್ಸ್ ಮಾಡ್ತೀವಿ, ಆ ಥರ ಎಲ್ಲ ಬರ್ತದೆ. ಇಲ್ಲಿ ಸಹ ಎಲ್ಲ ಆ್ಯಕ್ಟಿವ್ ಆಗಿದ್ದಾರೆ ನಮ್ಮ ಎಲ್ಲ ಸದಸ್ಯರು, ಅವ್ರಿಗೆಲ್ಲರಿಗೂ ಇದನ್ನು ಮಾಡಿ ಇಲ್ಲಿ ನಿಮ್ಮ ಗಂಗಾವತಿನಲ್ಲಿ ಫುಲ್ ಎಲ್ಲರಿಗೆ ಸಹಾಯ ಆಗಬೇಕು ನಿಮ್ಮ ಕಮ್ಯುನಿಟಿನಲ್ಲಿ, ಆಮೇಲೆ ಸುತ್ತಮುತ್ತ ಹಳ್ಳಿಯವ್ರಿಗೆ ಎಲ್ಲರಿಗೆ ಹೆಲ್ಪ್ ಆಗಬೇಕು. ನಮ್ಮ ರೋಟರಿ ಕ್ಲಬ್ ಹಾಸ್ಪಿಟಲಿ ಒಂದು ರೂಪಾಯಿ ತಗೊಂಡಾಗ ನಾವು ಐ ಆಪರೇಷನ್ ಸಾವಿರ ಜನ ಕಳಿಸಿ ಫ್ರೀ ಮಾಡಿಸ್ತೀವಿ, ಚಶ್ಮಾ ಕೊಟ್ಟು ಊಟ ಕೊಟ್ಟು ಕಳಿಸ್ಕೊಡ್ತೀವಿ. ಈಗ ಸುಮಾರಿಗೆ ಒಂದು 25 ಜನನ ಮಾಡಿದ್ದೀವಿ, ಇಲ್ಲ ಇವಾಗ ನಮ್ಮ ಸಹೋದರಿ ಎಲ್ಲ ಕಲಿಸಿದ್ರು ಎಲ್ಲ ನೆಂಟಾ ಇದೆ. ಹಾಗಾಗಿ ಫಿಸಿಯೋಥೆರಪಿ ಯಾರ್ಯಾರು ಕೈ ನೋವು ಮೈ ನೋವು ಇದ್ರೆ ಅವರಿಗೆ ಹೊರಗಡೆ 400 ರೂಪಾಯಿ, ನಾವು ಕೇವಲ 40 ರೂಪಾಯಿ ತೊಗೊಳ್ತೀವಿ. ಅದರಲ್ಲೇ ಡಯಾಲಿಸಿಸ್ ಸೆಂಟರ್, ಕಿಡ್ನಿದಾಗಿರ್ತದೆ ಹಾರ್ಟ್ ಇದಾಗುತ್ತೆ ಅವ್ರಿಗೆಲ್ಲ ಶುಗರ್ ಜಾಸ್ತಿಗೆ ಇದು ಮಾಡ್ತಾರೆ. ಹೊರಗಡೆ 3,000 ರೂಪಾಯಿ ತೊಗೊಂಡ್ರೆ ನಾವು ಕೇವಲ 900 ರೂಪಾಯಿನಲ್ಲಿ ಸಿಗಿಕೊಂಡೆ ಡಯಾಲಿಸಿಸ್ ಸೆಂಟರ್ ಮಾಡ್ತೀವಿ. ಸ್ಕೂಲ್ ಇದೆ, ಆಮೇಲೆ ಆಫಿ ಅಂತ ಹಾಸ್ಪಿಟಲ್ ಇದೆ ನಮ್ಮ ಕ್ಲಿನಿಕ್, ಅಮೆರಿಕನ್ ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಫ್ರಮ್ ಇಂಡಿಯನ್ ಒರಿಜಿನ್, 32,000 ಡಾಕ್ಟರು ಅಲ್ಲಿದ್ದರು. ಅಲ್ಲಿ ನಮ್ಮ ಅಂಕಲ್ ಒಬ್ಬರ ಚೇರ್ಮನ್ ಆದಾಗೆ ಹಠ ಮಾಡಿ 92 ತೊಗೊಂಬಂದೆ ಅದು ಆಸ್ಪತ್ರೆ. ಅಲ್ಲಿ 1 ರೂಪಾಯಿ ತೊಗೊಳ್ತಿದ್ದಿಲ್ಲ ಮೊದಲು, ಈಗ 20 ರೂಪಾಯಿ ತೊಗೊಳ್ತೀವಿ. ಆ 20 ರೂಪಾಯಿದಲ್ಲಿ ಇಂಜೆಕ್ಷನ್ ಟಿವಿ ಗುಳಿಗಿತ್ತೀವಿ, ಈವನ್ ಸಲೈನ್ ಬರೀ 90 ರೂಪಾಯಿದಾಗ ಸಲೈನ್ ಹಾಕ್ತೀವಿ. ಅದೇ ಹೊರಗಡೆ ಹೋದರೆ 5 ರೂಪಾಯಿ ತೊಗೊಳ್ತಾರೆ. ಇಷ್ಟೆಲ್ಲ ಸರಿಸ್ಕೊಟ್ಟು ಅದೇ ಥರ ಇಲ್ಲಿ ನಿಮ್ಮಲ್ಲಿ ಉದ್ಭವ ಆಗಬೇಕು. ಒಂದು ಆರ್ಫನೇಜ್ ಅಥವಾ ಓಲ್ಡೇಜ್ ಹೋಮ್ ಮಾಡೋಕ್ಕೆ ಆ ಥರ ಇದನ್ನು ಪ್ಲ್ಯಾನ್ ಅಂದ್ಕೊಂಡಿದ್ವಿ, ಮುಂದೆಲ್ಲ ಮಾಡಬೇಕು. ಆಮೇಲೆ ರೋಟರಿ ಟ್ರಸ್ಟ್ ಅಂತೂ ಫಾರ್ಮ್ ಮಾಡ್ತಾ ಇದ್ದೀವಿ ಇಷ್ಟರಲ್ಲೇ. ಅದಕ್ಕೆ ನಮ್ಮ ಇವರು ಭಾರತಿ ಮೇಡಮ್ ಅವರೇ ಟ್ರಸ್ಟ್ ಚೇರ್ಮನ್ ಆಗ್ತಾ ಇದ್ದಾರೆ, ಅದೆಲ್ಲ ಮಾಡಿ ಇಷ್ಟೇಳಿ ನಾನು ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಬೇಕು. ಬಟ್ ಐ ರಿಯಲಿ ಅಪ್ರಿಷಿಯೇಟ್, ನನಗೆ ತುಂಬ ಹೆಮ್ಮೆ ನೀವೆಲ್ಲರೂ ಅಣ್ಣಂತನ ಅಣ್ಣನ ಗಂಟೆ ಸ್ಟಾರ್ಟ್ ಮಾಡಿರಲಿಲ್ಲ, ಯಾವ ಮೀಟಿಂಗಲ್ಲಿ ನೋಡಿರಲಿಲ್ಲ, ಎಕ್ಸೆಪ್ಟ್ ಇಂಟರ್ನ್ಯಾಷನಲ್ ಅಮೆರಿಕದಲ್ಲಿ ಟೈಮ್ ಟು ಟೈಮ್ ಇತ್ತು, ನೀವೆಲ್ಲ ಕರೆಕ್ಟ್ ಬಂದಿದ್ರೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್, ನಮಸ್ತೆ.